ಆಕ್ಸಿಜನ್ ಕೊರತೆ ಹೊತ್ತಲ್ಲಿ ಮಹಾರಾಷ್ಟ್ರದಲ್ಲಿ ಘನಘೋರ ದೃಶ್ಯ ಎದುರಾಗಿದೆ. ಆಕ್ಸಿಜನ್ ಸೋರಿಕೆಯಿಂದಾಗಿ ಸಾವನ್ನಪ್ಪಿರುವಂತಹ ಪ್ರಕರಣಗಳು, ಹಲವರ ಸ್ಥಿತಿ ಚಿಂತಾಜನಕವಾಗಿದೆ. ಡಾಕ್ಟರ್ ಜಾಕೀರ್ ಹುಸೇನ್ NMC ಆಸ್ಪತ್ರೆಯಲ್ಲಿ ಈ ದುರಂತ ಸಂಭವಿಸಿದೆ. ಆಸ್ಪತ್ರೆಯಲ್ಲಿ 170ಕ್ಕೂ ಹೆಚ್ಚು ರೋಗಿಗಳಿಗೆ ಆಕ್ಸಿಜನ್ ಅಳವಡಿಕೆ ಮಾಡಲಾಗಿತ್ತು. ಆಕ್ಸಿಜನ್ ಕೊರತೆ ಹೊತ್ತಲ್ಲಿ ಮಹಾರಾಷ್ಟ್ರದಲ್ಲಿ ಇಂತಹದ್ದೊಂದು ಘನಘೋರ ದುರಂತ ಎದುರಾಗಿದ್ದು 170ಕ್ಕೂ ಹೆಚ್ಚು ರೋಗಿಗಳಿಗೆ ಈಗಾಗಲೇ ಆಕ್ಸಿಜನ್ ಅನ್ನು ಅಳವಡಿಕೆ ಮಾಡಲಾಗಿತ್ತು. ಇಂತಹ ಭೀಕರ ದುರಂತದಿಂದಾಗಿ ಹಲವಾರು ಮಂದಿ ಸಾವನ್ನಪ್ಪಿದ್ರೆ, ಹಲವರ ಸ್ಥಿತಿ ಚಿಂತಾಜನಕವಾಗಿದೆ. ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡ್ತಾ ಇದ್ರಿ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಆಕ್ಸಿಜನ್ ಟ್ಯಾಂಕರ್ ಸೋರಿಕೆಯಾದ ಪರಿಣಾಮವಾಗಿ ಹೇಗೆ ಆಕ್ಸಿಜನ್ನ ಹೊರಕ್ಕೆ ಬರ್ತಾ ಇದೆ ಅನ್ನೋದನ್ನು ನೀವು ನೋಡ್ತಾ ಇದ್ರಿ. 22 ಮಂದಿ ಈಗಾಗಲೇ ಸಾವನ್ನಪ್ಪಿದ್ದಾರೆ. ಹಲವರ ಸ್ಥಿತಿ ಚಿಂತಾಜನಕವಾಗಿದೆ. ಅವ್ರನ್ನ ರೆಸ್ಕ್ಯೂ ಮಾಡುವಂತಹ ಕೆಲಸಗಳೀಗ ಮುಂದುವರೆದಿದ್ದಾರೆ. ಡಾಕ್ಟರ್ ಜಾಕೀರ್ ಹುಸೇನ್ MNC ಆಸ್ಪತ್ರೆಯಲ್ಲಿ ನಡೆದಂತಹ ದುರಂತ ಇದು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬೀರ್ರಿಂದ. ಶಬೀರ್, ಸದ್ಯದ ಪರಿಸ್ಥಿತಿ ಹೇಗಿದೆ? ದಿವ್ಯ, ಪರಿಸ್ಥಿತಿಯನ್ನ ಹತೋಟಿಗೆ ತರುವಂತ ಎಲ್ಲ ಪ್ರಯತ್ನಗಳನ್ನ ಕೂಡ ಅಲ್ಲಿರುವಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮತ್ತೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಪರಿಸ್ಥಿತಿ ಇನ್ನೂ ಕೂಡ ಹತೋಟಿಗೆ ಬಂದಿಲ್ಲ. ಯಾಕಂದ್ರೆ ಏನು ವ್ಯಾಕ್ಸಿನ್ ಸೋರಿಕೆ ಆಗ್ತಾ ಇತ್ತು ಸಿಲಿಂಡರ್ಗಳ ಮೂಲಕ, ಅದು ಈಗ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಆಕ್ಸಿಜನ್ ಸೋರಿಕೆ ಆಗ್ತಾ ಇರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಅದನ್ನ ತಡೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೋರಿಕೆಯನ್ನು ನಿಲ್ಲಿಸುವಂತ ಕೆಲಸವನ್ನ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ. ಅದಕ್ಕಿಂತ ಒಂದು ಕಡೆ ಈ ಒಂದು ಸೋರಿಕೆಯನ್ನು ನಿಲ್ಲಿಸುವಂತ ಪ್ರಯತ್ನ ಕಾರ್ಯ ನಡೀತಾ ಇದ್ರೆ, ಮತ್ತೊಂದು ಕಡೆ ಡಾಕ್ಟರ್ ಜಾಕೀರ್ ಹುಸೇನ್ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತ 170ಕ್ಕೂ ಹೆಚ್ಚು ಜನ ಕೊರೋನಾ ಸೋಂಕಿತರನ್ನ ಒಂದ್ ಕಡೆ ರಕ್ಷಣೆ ಮಾಡ್ಬೇಕಾದಂತ ಚಾಲೆಂಜ್ ಈಗ ಅಲ್ಲಿರುವಂತಹ ಜಿಲ್ಲಾಡಳಿತದ ಮುಂದೆ ಇರುವಂತದ್ದು. ಯಾಕಂದ್ರೆ ಅಲ್ಲಿ ಚಿಕಿತ್ಸೆ ಪಡಿಸಿದಂತ 170ಕ್ಕೂ ಹೆಚ್ಚು ಜನರು ಕೊರೋನಾ ಸೋಂಕಿತರೇನಿದ್ದಾರೆ, ಅವರೆಲ್ಲರೂ ಕೂಡ ಆಕ್ಸಿಜನ್ ಸಪೋರ್ಟ್ ನಿಂದಲೇ ಅಲ್ಲಿ ಅಡ್ಮಿಟ್ ಆಗಿದ್ರು. ಈಗ ಅವರನ್ನ ವಿತ್ ಆಕ್ಸಿಜನ್ ಜೊತೆಗೆ ಬೇರೆ ಆಸ್ಪತ್ರೆಗಳಿಗೆ ರವಾನೆ ಮಾಡ್ಬೇಕಾಗಿದೆ. ಒಂದ್ ವೇಳೆ ಒಂದು ಚೂರು ಹೆಚ್ಚು ಕಡಿಮೆ ಆದ್ರೂ ಕೂಡ ಅವರ ಜೀವ ಕೂಡ ಹೋಗುವಂತ ಸಾಧ್ಯತೆಗಳಿದಾವೆ. ಈಗಾಗಲೇ 22ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಈ ಒಂದು ಸಂಖ್ಯೆ 30ಕ್ಕೂ ಅಧಿಕ ಆಗ್ಬೋದು ಅನ್ನೋ ಒಂದು ಮಾಹಿತಿಯನ್ನ ಅಲ್ಲಿಯ ಸ್ಥಳೀಯರು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ಒಂದು ಕಡೆ ಎರಡು ಕಡೆ ಈಗ ರಕ್ಷಣಾ ಕಾರ್ಯಗಳು ನಡೀತಾ ಇದೆ. ಒಂದು ಕಡೆ ಆಕ್ಸಿಜನ್ ಸೋರಿಕೆಯನ್ನ ನಿಲ್ಲಿಸುವಂತ ಕೆಲಸ ನಡೀತಾ ಇದ್ರೆ, ಮತ್ತೊಂದು ಕಡೆ ಡಾಕ್ಟರ್ ಜಾಕೀರ್ ಹುಸೇನ್ ಆಸ್ಪತ್ರೆಯಲ್ಲಿ ಇರುವಂತಹ ರೋಗಿಗಳನ್ನ ಬೇರೆಡೆ ಸ್ಥಳಾಂತರಿಸುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಈಗ ಒಟ್ಟಾರೆಯಾಗಿ ನಾವು ಗಮನಿಸಿದಂತ ಸಂದರ್ಭದಲ್ಲಿ ಇಲ್ಲಿ ಸೋಂಕಿನ ಏನು ಸಾವಿನ ಸಂಖ್ಯೆ ಏನಿದೆ, ಇದು ಮತ್ತಷ್ಟು ಏರಿಕೆ ಆಗ್ಬೋದಾದಂತ ಸಾಧ್ಯತೆಗಳಿದೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ದಿವ್ಯಾ, ಈಗೇನು 22 ಮಂದಿ ಮೃತರಾಗಿದ್ದಾರೆ, ಅವರು ಕೋವಿಡ್ ಸೋಂಕಿತರೇನಾ? ಹೌದು, ಈ ಒಂದು ಆಸ್ಪತ್ರೆ ಕೊರೋನಾ ಸೋಂಕಿತರಿಗಾಗಿ ನಿಗದಿ ಮಾಡಲಾಗಿತ್ತು. ಇಲ್ಲಿ ಬಹುತೇಕ ರೋಗಿಗಳು ಕೊರೋನಾ ಸೋಂಕಿತರೆ ದಾಖಲಾಗಿದ್ರು. ಅದರಲ್ಲೂ ಕೂಡ ವಿಶೇಷವಾಗಿ ಅತಿ ಹೆಚ್ಚು ಜನರು ಆಕ್ಸಿಜನ್ ಸಪೋರ್ಟ್ ನಿಂದ ಅಲ್ಲಿ ಚಿಕಿತ್ಸೆ ಪಡಿಸಿದ್ರು ಅನ್ನುವಂಥದ್ದು ಸಾಕಷ್ಟು ಪ್ರಮುಖವಾದಂತಹ ವಿಚಾರ. ಹಾಗಾಗಿ ಈ ಒಂದು ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಕೊರತೆ ಆದಂತ ಹಿನ್ನೆಲೆಯಲ್ಲಿ ಆ ಆಕ್ಸಿಜನ್ ಟ್ಯಾಂಕರ್ ಕೂಡ ಇವತ್ತು ಆ ಒಂದು ಆಸ್ಪತ್ರೆಯ ಸ್ಥಳಕ್ಕೆ ಆವರಣಕ್ಕೆ ಬಂದಿತ್ತು. ಮತ್ತೆ ಅಲ್ಲಿರುವಂತ ಸಿಲಿಂಡರ್ ಗಳನ್ನ ತುಂಬಿ ಆ ಒಂದು ಆಸ್ಪತ್ರೆಗೆ ಆಕ್ಸಿಜನ್ ಪೂರೈಸುವಂತ ಕೆಲಸ ಇವತ್ತು ಜಾರಿಯಲ್ಲಿತ್ತು. ಈ ಒಂದು ಸಂದರ್ಭದಲ್ಲಿ ಆ ಒಂದು ಆಕ್ಸಿಜನ್ ಟ್ಯಾಂಕರ್ ಏನಿದೆ, ಆ ಟ್ಯಾಂಕರ್ ನಿಂದ ಆಕ್ಸಿಜನ್ ಏನು ಲೀಕ್ ಆಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿರುವಂತದ್ದು. ಅದಾದ ಬಳಿಕ ದೊಡ್ಡ ಪ್ರಮಾಣದ ದಟ್ಟವಾಗಿ ಹೊಗೆ ಕಾಣಿಸ್ಕೊಂಡಿದೆ. ಈ ಒಂದು ಹೊಗೆಯಿಂದ ಉಸಿರುಗಟ್ಟಿ ಕೆಲವೊಂದಿಷ್ಟು ಏನು ರೋಗಿಗಳು ಆರಂಭದಲ್ಲೇ ಸಾವನ್ನಪ್ಪಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಘಟನೆ ನಡೀತಿದಂತೆ ಕೂಡಲೇ ಅಲ್ಲಿ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಆಗಮಿಸಿ ಆ ಒಂದು ಲೀಕೇಜ್ ಅನ್ನ ಹುಡುಕುವಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಮತ್ತೆ ಅದನ್ನು ನಿಲ್ಲಿಸುವಂತ ಕೆಲಸದಲ್ಲೂ ಕೂಡ ನಿರತಾಗಿದ್ದಾರೆ. ಆದ್ರೆ ಗಾಳಿಯಲ್ಲಿ ನೋಡ್ತಿದ್ದಂತೆ ಆಕ್ಸಿಜನ್ ಬೆರೆತು ಇಡೀ ಆಸ್ಪತ್ರೆಯ ಆವರಣ ಮತ್ತೆ ಆಸ್ಪತ್ರೆ ಒಳಗಡೆ ತುಂಬಿಕೊಂಡಿದೆ. ಇದರಿಂದ ಏನು ಉಸಿರಾಟದ ಸಮಸ್ಯೆಯಾಗಿ ಅಲ್ಲಿರುವಂತ ಕೆಲವು ಕೊರೋನಾ ರೋಗಿಗಳು ಈಗ ಸಾವನ್ನಪ್ಪಿರುವಂತದ್ದು ಕೂಡ ವರದಿಯಾಗ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ಶಬೀರ್ ನಿಮ್ಮೆಲ್ಲ ಮಾಹಿತಿಗೆ. ಜಾಕೀರ್ ಹುಸೇನ್ ಆಸ್ಪತ್ರೆಯಲ್ಲಿ ಆದಂತಹ ಭೀಕರ ದೃಶ್ಯ ಇದು. 22 ಮಂದಿ ಕೊರೋನಾ ಸೋಂಕಿತರು ಈಗಾಗಲೇ ಆಕ್ಸಿಜನ್ ಸೋರಿಕೆಯಿಂದಾಗಿ ಉಸಿರಾಟದ ಸಮಸ್ಯೆಯಿಂದ ಸಾವನ್ನಪ್ಪಿದ್ದಾರೆ. ಇನ್ನೂ ಹಲವರ ಸ್ಥಿತಿ ಚಿಂತಾಜನಕವಾಗಿದೆ. ಒಟ್ಟು 170 ಮಂದಿ ಈಗಾಗಲೇ ಆಕ್ಸಿಜನ್ ಅಳವಡಿಕೆ ಆಗಿದೆ. ಅವರನ್ನು ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಪ್ರಕ್ರಿಯೆ ಆರಂಭವಾಗಬೇಕಾಗಿದೆ. ಅವರನ್ನು ಸುರಕ್ಷಿತವಾಗಿ ಬೇರೆ ಕಡೆಗೆ ಶಿಫ್ಟ್ ಮಾಡದೆ ಹೋದರೆ ಮತ್ತೊಂದು ದುರಂತ ಎದುರಾಗಬಹುದಾದಂತಹ ಚಾನ್ಸಸ್ ಇದೆ. ನೋಡ್ತಾ ಇದ್ರಿ ಸೋರಿಕೆಯ ಪರಿಣಾಮದಿಂದ ದಟ್ಟ ಹೋಗಿ ಆವರಿಸ್ಕೊಂಡಿರೋದನ್ನು. ಸೊ ಈ ಒಂದು ಆಕ್ಸಿಜನ್ ಸೋರಿಕೆಯ ಘಟನೆಯ ನಂತರದಲ್ಲಿ ಅಲ್ಲಿ ಬೇಕಾದಂತಹ ವ್ಯವಸ್ಥೆಗಳನ್ನು ಸಿಬ್ಬಂದಿಗಳು ಮಾಡಿಕೊಳ್ತಾ ಇದ್ದಾರೆ. ಅಲ್ಲಿರ್ತಕ್ಕಂತಹ ಏನು ಪೇಷಂಟ್ಸ್ ಇದ್ದಾರೆ, ಅವ್ರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬೇಕು, ಅದನ್ನು ಕ್ವಿಕ್ಕಾಗಿ ಮಾಡ್ಕೊಳ್ಳೋದು ಈಗಿರ್ತಕ್ಕಂಥ ಚಾಲೆಂಜ್.